ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಪ್ರಾರಂಭವಾಗಿದೆ ಒಂದು ವಾರ ಕಳೀತಾ ಬಂತು ಈಗಾಗಲೇ ಬಿಗ್ ಮನೆಯಲ್ಲಿ ವಾರ್ಗಿರಿ ಹೆಚ್ಚಾಗ್ತಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ಜಗದೀಶ್ ಸಾಕಷ್ಟು ಬಡಾಯಿ ಕೊಚ್ಕೊಳ್ತಿದ್ದಾರೆ ಬಿಗ್ ಬಾಸ್ ಅನ್ನೇ ಎಕ್ಸ್ಪೋಸ್ ಮಾಡ್ತೀನಿ ಅಂದಿದ್ರು ಇದೀಗ ಲಾಯರ್ ಜಗದೀಶ್ ಮತ್ತೊಮ್ಮೆ ಬಿಗ್ ಬಾಸ್ಗೆ ಅವಮಾನ ಮಾಡಿದ್ದಾರೆ ಅಲ್ಲದೆ ಲಾಯರ್ನ ಬಿಗ್ ಮನೆಯಿಂದ ಹೊರ ಹಾಕಬೇಕಂತ ಸೋಷಿಯಲ್ ಮೀಡಿಯಾದಲ್ಲಿ ಭರ್ಜರಿ ಚರ್ಚೆಗಳು ನಡೀತಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ಹದಿನೇಳು ಸ್ಪರ್ಧಿಗಳು ಬಂದಿದ್ದಾರೆ ಆ ಪೈಕಿ ಲಾಯರ್ ಜಗದೀಶ್ ಮಿತಿಮೀರಿ ವರ್ತಿಸುತ್ತಿದ್ದಾರೆ ಬಿಗ್ ಬಾಸ್ಗೆ ಅವಾಜ್ ಕೂಡ ಹಾಕಿದ್ದಾರೆ ಬಿಗ್ ಬಾಸ್ ಶೋಗೆ ಅವಮಾನ ಮಾಡಿದ್ದಾರೆ ಇದನ್ನ ಸುದೀಪ್ ಖಂಡಿಸ್ತಾರಾ ಅನ್ನೋ ಕುತೂಹಲ ಮೂಡಿದೆ ಹಿಂದಿ ಬಿಗ್ ಬಾಸ್ ರೀತಿಯಲ್ಲೇ ಇಲ್ಲಿಯೂ ಮಾಡಲಿ ಅಂತ ಫ್ಯಾನ್ಸ್ ಇದೀಗ ಕೇಳ್ಕೊಂಡಿದ್ದಾರೆ ಹಿಂದಿ ಬಿಗ್ ಬಾಸ್ನಲ್ಲಿ ಯಾವುದಾದರೂ ಸ್ಪರ್ಧಿ ಮೇಲೆ ಸಲ್ಮಾನ್ ಖಾನ್ ಕೋಪಗೊಂಡ್ರೆ ಅವರ ಕತೆ ಮುಗಿದಂತೆ ಆ ಸ್ಪರ್ಧಿಯನ್ನ ತಕ್ಷಣಕ್ಕೆ ಮನೆಯಿಂದ ಹೊರಹಾಕೋಕ್ಕೆ ಹಿಂಜರಿಯುವುದಿಲ್ಲ ಬಿಗ್ ಬಾಸ್ಗೆ ಅವಮಾನ ಮಾಡಿದ್ದ ಸ್ಪರ್ಧಿಯನ್ನ ಸಲ್ಮಾನ್ ಖಾನ್ ಹೊರಹಾಕಿದ್ರು ಈಗ ಕನ್ನಡದಲ್ಲೂ ಅದೇ ರೀತಿಯ ಘಟನೆ ಮರುಕಳಿಸಲಿದೆ ಅನ್ನೋ ಪ್ರಶ್ನೆ ಅಭಿಮಾನಿಗಳಿಗೆ ಕಾಡಿದೆ ವೀಕೆಂಡ್ ಎಪಿಸೋಡ್ಗಾಗಿ ಫ್ಯಾನ್ಸ್ ಕಾದಿದ್ದಾರೆ ಹಿಂದಿ ಬಿಗ್ ಬಾಸ್ನ ಹತ್ತನೇ ಸೀಸನ್ನಲ್ಲಿ ಪ್ರಿಯಾಂಕಾ ಜಗ್ಗ ದರ್ಪ ತೋರಿದ್ರು ಬಿಗ್ ಬಾಸ್ ಶೋ ನನ್ನ ಲೆವೆಲ್ಗೆ ಅಲ್ವೇ ಅಲ್ಲ ಅಂದಿದ್ರು ವೀಕೆಂಡ್ ನಲ್ಲಿ ಸಲ್ಮಾನ್ ಖಾನ್ ನೇರವಾಗಿ ಹೊರ ಹೋಗುವಂತೆ ಹೇಳಿದರು ಜೊತೆಗೆ ಕಲರ್ಸ್ ವಾಹಿನಿಯ ಜೊತೆ ಅವರು ಕೆಲಸ ಮಾಡಿದ್ರೆ ನಾನು ಕಲರ್ಸ್ ಜೊತೆಗಿನ ಸಂಬಂಧ ಕಡಿದುಕೊಳ್ತೇನೆ ಅಂತಲೂ ಸಲ್ಮಾನ್ ಖಾನ್ ಹೇಳಿದರು ತಕ್ಷಣವೇ ಪ್ರಿಯಾಂಕನ ಶೋನಿಂದ ಹೊರಹಾಕಲಾಗಿತ್ತು ಕನ್ನಡದಲ್ಲೂ ಬಿಗ್ ಬಾಸ್ಗೆ ಅವಮಾನ ಮಾಡುವ ರೀತಿಯ ಘಟನೆ ನಡೆದಿದೆ ಜಗದೀಶ್ ಬಿಗ್ ಬಾಸ್ ಕಿತ್ತೋಗಿರೋ ಪ್ರೋಗ್ರಾಂ ಬಿಗ್ ಬಾಸ್ನೇ ಖರೀದಿ ಮಾಡ್ತೀನಿ ನನ್ನ ಎದುರಾಕೊಂಡು ಬಿಗ್ ಬಾಸ್ ನಡೆಸ್ತೀರಾ ಅಂತೆಲ್ಲ ಪ್ರಶ್ನೆ ಮಾಡಿದ್ರು ಮನೆಯಲ್ಲಿದ್ದುಕೊಂಡೇ ಸ್ಪರ್ಧಿ ಹೇಳುವ ಮಾತು ಇದಲ್ಲ ಹೀಗಾಗಿ ಜಗದೀಶ್ ಅವರನ್ನು ಸುದೀಪ್ ನೇರವಾಗಿ ಹೊರಕ್ಕೆ ಹಾಕ್ಲಿ ಅಂತ ಜನರು ಬಯಸ್ತಿದ್ದಾರೆ